ಹೇಳಿದಾಗ ಜಯದೇವ ಏನು ಜಯದೇವ ಆಶ್ಚರ್ಯದಿಂದ ಕೇಳ್ತಾ ಇದ್ದ. ಆ ಸ್ಫೋಟಗಳು ಸುಮ್ಮನೆ ಯಾವುದೋ ಕಾಯಿಲೆಯಿಂದ ಆಗಿದ್ದಲ್ಲ, ಇದೆಲ್ಲ ಯಾರೋ ಸರಿಯಾಗಿ ಯೋಚನೆ ಮಾಡಿ ಮಾಡಿದ್ದು. ಅವತ್ತು ಚಂದ್ರಪ್ರತಾಪಂಗೂ ಅಷ್ಟೇ, ಅವರು ಸ್ಫೋಟಕ ಕಟ್ಟಿದ್ದಲ್ಲ, ಅವನ ದೇಹನೂ ಇದೇ ರೀತಿ ವಿಷದಿಂದ ಸ್ಫೋಟ ಆಗಿದ್ದು. ಆದ್ರೆ ಅದು ಹರಡೋ ವಿಷ ಆಗಿರ್ಲಿಲ್ಲ ಅಷ್ಟೆ. ಆದ್ರೆ ಇದು ಹಾಗಲ್ಲ, ಈ ಸ್ಫೋಟವಾದ ಪ್ರತಿಯೊಂದು ದೇಹದ ಸುತ್ತ ಯಾರ್ಯಾರಿದ್ರೋ ಅವ್ರಿಗೆಲ್ಲ ಈ ವಿಷ ಹರಡ್ತಾ ಹೋಗುತ್ತೆ. ಸರಿಯಾದ ಔಷಧಿ ಸಿಕ್ಲಿಲ್ಲ ಅಂದ್ರೆ ಅವ್ರ ದೇಹ ಇನ್ನು 3 ದಿನದಲ್ಲಿ ಇದೇ ರೀತಿ ಸ್ಫೋಟ ಆಗುತ್ತೆ. ಹಾಗೆ ಆಗ್ತಾ ಆಗ್ತಾ ಕೆಲವೇ ದಿನದಲ್ಲಿ ಎಲ್ಲಾ ಕಡೆ ಹರಡುತ್ತೆ ಅಂತ ಅರುಂಧತಿ ಆ ಸ್ಫೋಟದ ಹಿಂದಿರೋ ಸತ್ಯದ ಬಗ್ಗೆ ವಿವರವಾಗಿ ಹೇಳಿದ್ಲು. ಆ ವಿಷಯ ಕೇಳಿ ಎಲ್ರಿಗೂ ತುಂಬಾ ಭಯ ಆಯ್ತು. ಪಾಂಚಜನ್ಯ ಸೈನಿಕರು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಇದ್ರು. ಅದರ ಅರ್ಥ ಎಷ್ಟೋ ಸಾವಿರ ಸೈನಿಕರ ಮೈಗೆ ಇವತ್ತೇ ಆ ವಿಷ ಸೇರಾಗಿತ್ತು. ಇನ್ನು ಸಾಮಾನ್ಯ ಜನರಂತೂ ಎಷ್ಟು ಜನ ಇದ್ರೋ ಏನೋ. ಒಟ್ನಲ್ಲಿ ಕಾಲ್ ಭಾಗದಷ್ಟು ಗಾಂಧಾರ ಆಗ್ಲೇ ವಿಷದ ಸುಳಿಗೆ ಸಿಕ್ಕಾಕೊಂಡಾಗಿತ್ತು. ಇಷ್ಟೆಲ್ಲ ಕಲ್ಲ ಹೃದಯ ಯಾರಿಗಿರೋಕ್ ಸಾಧ್ಯ? ಸಾವಿರ ಸಾವಿರ ಪ್ರಜೆಗಳು ಸಾಯ್ತಾರೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಾ? ಅಥವಾ ಗೊತ್ತಿದ್ದು ಮಾಡ್ತಾ ಇದ್ದಾರ? ಜಯದೇವನ ಮುಖ ಕಪ್ಪಾಯಿತು. ಅರುಂಧತಿ ಹೇಳಿದ ಪ್ರಕಾರ ಆ ವಿಷಕ್ಕೆ ಬಣ್ಣನೂ ಇರಲಿಲ್ಲ, ವಾಸನೆನೂ ಇರಲಿಲ್ಲ. ಒಂದು ಸಲ ಅದು ಇನ್ನೊಂದು ವ್ಯಕ್ತಿಗೆ ತಾಗ್ಬಿಟ್ರೆ ತನ್ನ ಕೆಲಸ ಶುರು ಮಾಡ್ತಿತ್ತು. ಇದೊಂಥರ ಸಾಂಕ್ರಾಮಿಕ ಕಾಯಿಲೆಗಿಂತಲೂ ಬೇಗ ಹರಡ್ತಾ ಇತ್ತು. ಯಾರಿಗೆ ವಿಷದ ರಕ್ತ ತಾಕ್ತಿತ್ತೋ ಅವರು ಸೋಂಕಿತರಾಗ್ತಾ ಇದ್ರು. ಈಗ ತಕ್ಷಣಕ್ಕೆ ಅರುಂಧತಿ ಅದನ್ನ ತಡೆಯಲಿಲ್ಲ ಅಂದ್ರೆ ಇನ್ನು 1 ವಾರಕ್ಕೆ ಗಾಂಧಾರ ರಾಜ್ಯದಲ್ಲಿ ತುಂಬಾ ಸಾವುಗಳು ಆಗೋದಿತ್ತು. 50 ಜನರನ್ನ ಸ್ಫೋಟ ಮಾಡಿಸಿ ಎಲ್ಲರನ್ನೂ ಸಾಯಿಸೋ ಯೋಜನೆ ಮಾಡಿದ್ದಾರೆ ಅಂದ್ರೆ ಅವ್ರು ಎಂಥ ಕ್ರೂರಿಗಳಿರ್ಬೋದು ಅಂತ ಜಯದೇವ ಯೋಚನೆ ಮಾಡ್ತಾ ಇದ್ದ. ಆಗ ಅರುಂಧತಿ ಹೇಳಿದ್ಲು, ಈ ವಿಷ ಹಾಕ್ದವರು ಸಾಮಾನ್ಯ ಜನರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಗಾಂಧಾರದ ಜನ ಸತ್ರೆ ಅವರಿಗೆ ಯಾವ ಲಾಭ ನಷ್ಟನೂ ಇಲ್ಲ. ಇಲ್ಲಿ ಅವರ ಉದ್ದೇಶ ಪಾಂಚಜನ್ಯ ಸೈನಿಕರು ಸಾಯ್ಬೇಕು ಅನ್ನೋದು. ನೇರವಾಗಿ ನಮ್ಮ ಸೈನಿಕರಿಗೆ ವಿಷ ಕೊಡೋಕ್ ಆಗಲ್ಲ ಅಂತ ಈ ರೀತಿ ಯೋಚನೆ ಮಾಡಿದ್ದಾರೆ. ಇಡೀ ಗಾಂಧಾರ ಸತ್ರೆ ಪಾಂಚಜನ್ಯ ಸೈನಿಕರು ಸತ್ ಹಾಗೇನೆ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇದು ತನ್ ವಿರುದ್ಧ ಮಾಡ್ತಾ ಇರೋ ಪ್ಲಾನ್ ಅಂತ ಅರುಂಧತಿಗೂ ಗೊತ್ತಿತ್ತು. ಹಾಗೆ ಇದನ್ನ ಎದುರಿಸೋಕು ಅವಳು ಸಿದ್ಧಳಾಗಿದ್ಲು. ಅದಕ್ಕೆ ಶಾಂತವಾಗಿ ಯೋಚನೆ ಮಾಡ್ತಾ ಇದ್ಲು. ಆದ್ರೆ ಜಯದೇವಂಗೆ ಮಾತ್ರ ಕೋಪ ಭಯ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇತ್ತು. ಅವ್ರಿಗೇನ್ ತಲೆ ಕೆಟ್ಟಿದ್ಯಾ? ಇಡೀ ಗಾಂಧಾರ ರಾಜ್ಯನ ಸಾಯಿಸೋದು ಅಂದ್ರೆ ಏನರ್ಥ? ಮತ್ತೆ ಆ ಅಭಿನವದ ಯೋಚನೆ ಅಂತ ನಂಗೊತ್ತು. ಆದ್ರೂ ಅವ್ರು ಇಷ್ಟು ಕ್ರೂರಿಗಳು ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಜಯದೇವ ಕೋಪದಿಂದ ಹೇಳ್ದ. ತನ್ನ ಮನೆಯವರೇ ಇಂಥ ನೀಚ ಕೆಲಸ ಮಾಡಿದ್ದು ಅಂತ ನೆನೆಸ್ಕೊಂಡು ಅವನಿಗೆ ಅವಮಾನ ಆಗಿ ಕಣ್ಣಲ್ಲಿ ನೀರ್ ಬಂತು. ಅರುಂಧತಿ ಜಯದೇವನ್ ಕಣ್ಣಲ್ಲಿ ನೀರ್ ನೋಡಿದ್ಲು. ಅವನಿಗೆ ಸಮಾಧಾನ ಆಗೋ ತರ, ಇಲ್ಲ ಜಯದೇವ, ಅಮಾತ್ಯಂಗಾಗ್ಲಿ ಅಭಿನವಂಗಾಗ್ಲಿ ಈ ರೀತಿ ಜನರನ್ನ ಸಾಯಿಸೋ ಬುದ್ಧಿ ಬರಲ್ಲ, ಇದು ಅವ್ರ ತಲೆಯಲ್ಲಿ ಬಂದಿದ್ದಲ್ಲ, ಈ ಕೆಲಸ ಆರೋಹಿದು ಅಂತ ಅಂದ್ಲು. ಹೀಗೆ ಹೇಳುವಾಗ ಚಂದ್ರಪ್ರತಾಪ್ಗೆ ವಿಷ ಕೊಟ್ಟಿದ್ದು ಅವಳೇ ಹಾಗಾದ್ರೆ ಅನ್ನೋದು ಅವಳಿಗೆ ತಿಳಿಯಿತು. ತನ್ನ ತಾತನ್ನ ಸಿಕ್ಕಾಕ್ಸೋ ಪ್ಲಾನಲ್ಲೂ ಅವಳ ಕೈ ಇತ್ತು ಅನ್ನೋದನ್ನ ಯೋಚನೆ ಮಾಡಿ ಅವಳಿಗೆ ಆರೋಹಿ ಮೇಲಿದ್ದ ಕೋಪ ಇನ್ನೂ ಜಾಸ್ತಿ ಆಯ್ತು. ಇದೆಲ್ಲ ಆಗಿದ್ದೆ ಅವಳಿಂದ, ಮೊದಲು ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅರುಂಧತಿ ನಿರ್ಧಾರ ಮಾಡಿದ್ಲು. ಆದ್ರೆ ಆರೋಹಿ ಯಾಕೆ ಹೀಗೆ ಮಾಡ್ತಾಳೆ? ಅವಳು ವೈದ್ಯ ಅಲ್ವಾ, ಅದು ಜಗನ್ನಾಥ ವೈದ್ಯರಂತಹ ಶ್ರೇಷ್ಠ ವೈದ್ಯರ ಶಿಷ್ಯೆ ಅಂತ ಜಯದೇವ ಗೊಂದಲದಿಂದ ಕೇಳ್ದ. ಔಷಧ ಮತ್ತು ವಿಷ ಎರಡು ಒಂದೇ ಕುಟುಂಬದ ಸದಸ್ಯರಂತೆ ಜಯದೇವ, ಇದನ್ನ ಚೆನ್ನಾಗಿ ಮಾಡೋಕೆ ಬರೋರಿಗೆ ಇನ್ನೊಂದನ್ನೂ ಅಷ್ಟೇ ಚೆನ್ನಾಗಿ ಮಾಡಕ್ ಬರುತ್ತೆ. ಆರೋಹಿ ಹೀಗ್ ಮಾಡ್ತಿರೋಕೆ 2 ಕಾರಣ ಇದೆ. ಒಂದು ಅಭಿನವ ಕೇಳ್ದ ಅಂತ, ಇನ್ನೊಂದು ನನ್ ಮೇಲಿನ ದ್ವೇಷಕ್ಕೆ ಅಷ್ಟೇ ಅಂದ್ಲು ಅರುಂಧತಿ. ಅರುಂಧತಿಗೆ ಎಲ್ಲೂ ಏನೂ ಸುಳಿವು ಇಲ್ಲದೆ ಹೋದ್ರೂ ಅವಳ ಮನಸ್ಸಲ್ಲಿ ಎಲ್ಲಾ ಸತ್ಯಗಳು ಕಾಣ್ತಿದ್ವು. ಇದು ತಪಸ್ಸಿಯಾಗಿದ್ದ ವಿಶೇಷವಾದ ಪವರ್ನಿಂದಾನೋ ಅಥವಾ ಅರುಂಧತಿಯ ಶಕ್ತಿನೋ ಅನ್ನೋದು ಸ್ವತಃ ಅರುಂಧತಿಗೆ ಗೊತ್ತಾಗ್ತಾ ಇರಲಿಲ್ಲ. ಅರುಂಧತಿ, ಹಾಗಾದ್ರೆ ನಮ್ಮ ಸೈನಿಕರ ಕತೆ ಅಂತ ದಾಮೋದರ ಕೇಳ್ದ. ಅವನಿಗೆ ಅವ್ರಿಗೆಲ್ಲ ಇಂಥ ಕೆಟ್ಟ ವಿಷ ಮೈಗೆ ಸೇರಿದ್ಮೇಲೆ ಉಳಿತಾರೋ ಇಲ್ವೋ ಅನ್ನೋದೇ ಆಗ್ಲಿಂದ ಅನ್ನಿಸ್ತಾ ಇತ್ತು. ಇನ್ನು 3 ದಿನ ಸಮಸ್ಯೆ ಇದೆ ದಾಮೋದರ, ಅಷ್ಟರಲ್ಲಿ ಅವ್ರ ಮೈಯಲ್ಲಿ ಸೇರಿದ ವಿಷ ಕೆಲಸ ಮಾಡದೇ ಇದ್ದ ಹಾಗೆ ನೋಡ್ಕೋಬೇಕು, ಆಗ ಅವ್ರೆಲ್ಲರನ್ನೂ ಉಳಿಸ್ಕೋಬಹುದು ಅಂತ ಅಂದ್ಲು ಅರುಂಧತಿ. ಹೇಗಾದ್ರೂ ಮಾಡಿ ನಮ್ಮ ಸೋದರರನ್ನ ಕಾಪಾಡು ತಾಯಿ ಅಂತ ದಾಮೋದರ ಕೈಮುಗ್ದ. ಕಾಪಾಡ್ಲೇಬೇಕು ದಾಮೋದರ, ಅದು ನನ್ನ ಕರ್ತವ್ಯ ಅಂತ ಅಂದ್ಲು ಅರುಂಧತಿ ಜವಾಬ್ದಾರಿಯಿಂದ. ಆದ್ರೆ ಅರುಂಧತಿ,
ಇದು ಜಗನ್ನಾಥ ವೈದ್ಯರ ಪದ್ಧತಿಯಲ್ಲಿ ತಯಾರಿಸಿದ ವಿಷ ಆಗಿರ್ಬೋದು. ಅವರು ಅದಕ್ಕೆ ಏನೇನು ಹಾಕ್ತಾರೆ ಅನ್ನೋದು ಅವರಿಗೆ ಅವರ ನೆಚ್ಚಿನ ಶಿಷ್ಯರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿರಲ್ಲ. ನೀನದನ್ನ ತಡೆಯೋಕೆ ಖಂಡಿತ ಔಷಧಿ ತಯಾರಿಸ್ಬೋದು ಅಂತ ನಿನಗನ್ಸುತ್ತಾ ಅಂತ ಜಯದೇವ ಅನುಮಾನದಿಂದ ಅರುಂಧತಿನ ಕೇಳ್ದ. ಅವನಿಗೆ ಆ ಭಯಂಕರ ವಿಷದ ಬಗ್ಗೆ ಕೇಳ್ದಾಗಿಂದ ಇದೇ ಪ್ರಶ್ನೆ ತಲೆಯಲ್ಲಿ ಕೊರೀತಾ ಇತ್ತು. ಇವೆಲ್ಲ ಮಕ್ಕಳಾಟ ಅಂತ ನಾನು ನಿಂಗೆ ಹೇಳಲಿಲ್ವಾ ಜಯದೇವ? ನಾನು ಇದನ್ನ ಖಂಡಿತ ಸರಿ ಮಾಡ್ತೀನಿ, ನೀವು ನಿಮ್ಮಿಂದ ಆದಷ್ಟು ಸಹಾಯ ಮಾಡಿ ಅಷ್ಟೆ ಅಂದ್ಲು ಅರುಂಧತಿ. ತಾನ ಪ್ರಶ್ನೆ ಕೇಳಬಾರ್ದಿತ್ತು ಅಂತ ಜಯದೇವಂಗೆ ಆಮೇಲೆ ಅನ್ನಿಸ್ತು. ಅರುಂಧತಿ ಜಗನ್ನಾಥ ವೈದ್ಯರಿಗಾಗ್ಲಿ ಇನ್ಯಾರಿಗಾಗ್ಲಿ ಹೆದರ್ತಾ ಇರಲಿಲ್ಲ. ಅವತ್ತು ಅವ್ರು ಮಾಡಿದ ಔಷಧಿನ ಕೆಲವೇ ಗಂಟೆಲಿ ಮಾಡಿ ತೋರಿಸಿದ್ಲು. ಈಗಲೂ ಖಂಡಿತ ಅವಳು ಏನಾದರೂ ಮಾಡೇ ಮಾಡ್ತಾಳೆ ಅನ್ನೋದು ಜಯದೇವಂಗೆ ಗೊತ್ತಿತ್ತು. ಆದರೆ ಎಷ್ಟು ಜನಕ್ಕೆ ಇದುವರೆಗೂ ವಿಷ ತಾಗಿದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ಬಣ್ಣ ವಾಸನೆ ಇಲ್ದಿದ ಕಾರಣ ಅದರ ಪರಿಣಾಮ ಶುರು ಆಗೋವರೆಗೂ ಅವರ ಮೈಲಿ ವಿಷ ಇದೆ ಅನ್ನೋದು ಗೊತ್ತಾಗ್ತಾನೂ ಇರಲಿಲ್ಲ. ಅದಕ್ಕೆ ಜಯದೇವ, ಅರುಂಧತಿ, ತುಂಬ ಜನರಿಗೆ ವಿಷ ತಾಗಿರ್ಬೋದು ಅಲ್ವಾ? ನಾವು ತುಂಬ ಔಷಧ ತಯಾರಿಸ್ಬೇಕಾಗಿ ಬರ್ಬೋದು ಅಂತ ಅರುಂಧತಿನ ಕೇಳ್ದ. ಇಲ್ಲ ಇಲ್ಲ, ಆ ವಿಷ ಅಷ್ಟೆಲ್ಲ ಸಮಯ ಗಾಳಿಲಿ ಆಗಲಿ ಅಥವಾ ಸತ್ತವರ ರಕ್ತದಲ್ಲಾಗಲಿ ಇರಲ್ಲ. ಸ್ಫೋಟ ಆದ ಸಮಯಕ್ಕೆ ಸುತ್ತಲೂ ಯಾರ್ಯಾರಿದ್ರೋ ಅವರಿಗಷ್ಟೇ ಅದು ಸೇರುತ್ತೆ. ಜಾಸ್ತಿ ಹೊತ್ತು ಗಾಳಿಲಿ ಇರೋದಾಗಿದ್ರೆ ಅವರು ಒಂದು ಸ್ಫೋಟ ಮಾಡಿದ್ರೆ ಸಾಕಿತ್ತು, ಅಷ್ಟೆಲ್ಲ ಸ್ಫೋಟ ಮಾಡೋ ಅವಶ್ಯಕತೆನೂ ಇರ್ತಾ ಇರಲಿಲ್ಲ ಅಂದ್ಲು ಅರುಂಧತಿ. ನಾನು ಆದಷ್ಟು ಬೇಗ ಅಂದ್ರೆ ಇವತ್ತೇ ಇದಕ್ಕೆ ಔಷಧ ಕಂಡುಹಿಡಿತೀನಿ. ಮೂಲಿಕೆ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಇವತ್ತೇ ಆರೋಹಿಯ ಈ ಯೋಜನೆ ವಿಫಲ ಆಗೋ ತರ ನಾವು ಮಾಡೋಣ ಅಂತ ಅರುಂಧತಿ ಹೇಳಿದ್ಲು. ನಾನು ನಿಮ್ಗೆ ಯಾವ ಮೂಲಿಕೆನೂ ಕಡಿಮೆ ಆಗದೇ ಇರೋ ಹಾಗೆ ನೋಡ್ಕೋತೀನಿ. ಪಾಂಚಜನ್ಯದ ಯಾವ ಯೋಧರಿಗೂ ಏನೂ ಆಗಬಾರ್ದು, ಅದಕ್ಕೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧ ಅಂತ ದಾಮೋದರ ಹೇಳ್ದ. ಆ ಮೂಲಿಕೆ ತರೋ ಕೆಲ್ಸನ ಅಶೋಕಂಗ್ ಬಿಡು ದಾಮೋದರ, ನಿಂಗೆ ಬೇರೆನೇ ಕೆಲ್ಸ ಇದೆ ಅಂದ್ಲು ಅರುಂಧತಿ. ಸದ್ಯಕ್ಕೆ ಆರೋಹಿಗೆ ಬುದ್ಧಿ ಕಲಿಸೋದು ಅವಳಿಗೆ ಮುಖ್ಯ ಆಗಿತ್ತು. ಸ್ಫೋಟ ಆದ ಜಾಗದಲ್ಲಿ ಇದ್ದವ್ರಿಗೆಲ್ಲ ಮೊದಲೇ ಭಯ ಆಗಿತ್ತು, ಆಮೇಲೆ ವಿಷದ ಅಂಶ ದೇಹದಲ್ಲಿ ಸೇರಿ ಸಾಲಭಂಜಿಕಾ ಶಕ್ತಿ ಕಮ್ಮಿ ಇದ್ದವ್ರಿಗೆಲ್ಲ ಜ್ವರ ಬರೋಕೆ ಶುರುವಾಯಿತು. ಸಣ್ಣ ಪುಟ್ಟ ವೈದ್ಯರಿಗೆಲ್ಲ ಅದ್ ಯಾವ ರೀತಿ ಜ್ವರ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಅವರು ಯಾವ ಜ್ವರದ ಔಷಧಿ ಕೊಟ್ಟರೂ ಅದು ಕಡಿಮೆ ಆಗೋ ತರ ಕಾಣ್ತಾ ಇರಲಿಲ್ಲ. ರಾತ್ರಿ ಆಗ್ತಿದ್ದ ಹಾಗೆ ಎಷ್ಟೋ ಜನ ಜ್ವರ ಹೆಚ್ಚಾಗಿ ಹಾಸಿಗೆ ಹಿಡಿದ್ರು. ತಮ್ಮ ಮೈಯಲ್ಲಿ ಇಂಥದ್ದೊಂದು ಭಯಾನಕ ವಿಷ ಇದೆ ಅನ್ನೋದರ ಸುಳಿವು ಅವರಿಗೆ ಇರಲಿಲ್ಲ. ಸ್ವಲ್ಪ ಜಾಸ್ತಿ ಸಾಲಭಂಜಕ ಶಕ್ತಿ ಇದ್ದವ್ರಿಗೆ ವಿಷ ಅಷ್ಟು ಬೇಗ ಪರಿಣಾಮ ಶುರು ಮಾಡಲಿಲ್ಲ. ಅವರಿಗೆ ಎಲ್ಲೋ ನಿಧಾನವಾಗಿ ತುರುಕೆ, ಹೊಟ್ಟೆ ಸಂಕಟ ಅಷ್ಟೇ ಆಗ್ತಾ ಇತ್ತು. ಅವರ ಮೇಲೆ ವಿಷದ ಪ್ರಭಾವ ಬೀರೋಕೆ ಇನ್ನೂ ಸಮಯ ಹಿಡಿತಿತ್ತು. ಪಾಂಚಜನ್ಯ ಸೈನಿಕರಂತೂ ಆಗ ಅರುಂಧತಿ ಕೊಟ್ಟ ಔಷಧನ ತಗೊಂಡಿದ್ದ ಕಾರಣ ಅವರ ಮೈಲಿ ಈ ವಿಷದ ವಿರುದ್ಧ ಹೋರಾಡೋಕೆ ಶಕ್ತಿ ಸ್ವಲ್ಪ ಜಾಸ್ತಿನೇ ಇತ್ತು. ಇತ್ತ ಸೂರ್ಯವಂಶಿ ಭವನಕ್ಕೆ ರಾಶಿ ರಾಶಿ ಔಷಧಿ ಮೂಲಿಕೆಗಳು ಬಂದು ಬೀಳ್ತಾ ಇದ್ವು. ಕೆಲವು ಅಪರೂಪದ ಮೂಲಿಕೆಗಳನ್ನ ತರೋದಕ್ಕೆ ಸುಧಾಂಶು, ಆರ್ಯ ಎಲ್ಲರೂ ಸಹಾಯ ಮಾಡ್ತಾ ಇದ್ರು. ಅರುಂಧತಿ ಆದೇಶ ಅಂದ ತಕ್ಷಣ ರಾಜ್ಯದ ಎಲ್ಲಾ ಗಿಡ ಮೂಲಿಕೆ ಮಾರಾಟಗಾರರು ತಮ್ಮಲ್ಲಿದ್ದ ಎಲ್ಲಾ ಮೂಲಿಕೆಗಳನ್ನ ಗಾಡಿಲಿ ತುಂಬಿಸಿ ಸೂರ್ಯವಂಶಿ ಭವನಕ್ಕೆ ತಂದ ಹಾಕ್ತಾ ಇದ್ರು. ಅದಕ್ಕೆ ತಕ್ಕ ಹಾಗೆ ಅವರಿಗೆಲ್ಲ ಸರಿಯಾದ ಮೌಲ್ಯ ಕೊಡ್ತೀನಿ ಅಂತ ಜಯದೇವ ಹೇಳಿ ಕಳಿಸ್ತಾ ಇದ್ದ. ಆದ ಕಾರಣ ಇನ್ನೂ ಹೆಚ್ಚು ಹೆಚ್ಚು ಜನ ಔಷಧಿ ಮಾಡೋಕೆ ಬೇಕಾದ ವಸ್ತುಗಳನ್ನ ತಂದು ಕೊಡೋಕೆ ಶುರು ಮಾಡಿದ್ರು. ಅರುಂಧತಿ ಕುಶನ್ ಸಹಾಯ ತಗೊಂಡು ಬೇಗ ಬೇಗ ಔಷಧಿ ತಯಾರಿಸ್ತಾ ಇದ್ಲು. ಅವಳ ಪ್ರಯೋಗಶಾಲೆಯ ಹೊರಗಡೆ ಇದ್ದ ಜಾಗದಲ್ಲಿ ಎಲ್ಲಾ ಕಡೆ ಮೂಲಿಕೆಗಳೇ ತುಂಬಿಕೊಳ್ತಾ ಇದ್ವು. ಒಂದ್ಸಲ ಅವಳು ಔಷಧಿ ಕಂಡು ಹಿಡಿದ್ರೆ ಅದೇ ಪದ್ಧತಿಯಲ್ಲಿ ಇಡೀ ರಾಜ್ಯಕ್ಕೆ ಬೇಕಾಗುವಷ್ಟು ಔಷಧಿ ತಯಾರಿಸೋಕೆ ಜನರ ವ್ಯವಸ್ಥೆನೂ ಮಾಡಲಾಗಿತ್ತು. ಎಲ್ಲರೂ ಅವಳ ಆದೇಶದಂತೆ ಕೆಲಸ ಮಾಡ್ತಾ ಇದ್ರು. ಅರುಂಧತಿ ಆ ವಿಷ ಸೇರಿದ ಸೈನಿಕನ ರಕ್ತ ತಗೊಂಡು ವಿಷದ ಪ್ರಭಾವನ ಕಡಿಮೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ಲು. ಸುಮಾರು ಮಧ್ಯಾಹ್ನದವರೆಗೂ ಅವಳಿಗೆ ಏನ್ ಮಾಡುತ್ತೆ ಆ ವಿಷ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಸಮಯ ಬೇಕಾಯ್ತು. ಒಂದ್ಸಲ ಯಾವ ಔಷಧಿ ಆ ವಿಷದ ಪ್ರಭಾವ ಕಡಿಮೆ ಮಾಡುತ್ತೆ ಅಂತ ಗೊತ್ತಾದ್ಮೇಲೆ ಅದನ್ನ ತಯಾರಿಸೋಕೆ ಶುರು ಮಾಡಿದ್ಲು. ಒಂದಷ್ಟು ಮೂಲಿಕೆಗಳನ್ನ ಜಜ್ಜಿ ಕಾಯಿಸಿ ಬೇರೆ ಬೇರೆ ಎಣ್ಣೆ, ಬೇರು, ನಾರು ಎಲ್ಲಾ ಸೇರಿಸಿ ಏನೇನೋ ಪ್ರಯತ್ನ ಮಾಡ್ತಾ ಇದ್ಲು. ಅಷ್ಟರಲ್ಲಿ ರಾತ್ರಿ ಆಗಿತ್ತು. ಚಂದ್ರ ಮೋಡದ ಮರೆಯಿಂದ ಇಣುಕಿ ನೋಡ್ತಿದ್ದ. ಅರುಂಧತಿ ಕೋಣೆ ಕಿಟಕಿಯಿಂದ ಇಣುಕಿ ಅವಳು ಶ್ರದ್ಧೆಯಿಂದ ಔಷಧಿ ಮಾಡೋದನ್ನ ಅವನೂ ನೋಡ್ತಾ ಇದ್ದ. ಅಂತೂ ಇಂತೂ ಅರ್ಧರಾತ್ರಿ ಒಳಗೆ ಅರುಂಧತಿ ಔಷಧಿನ ತಯಾರಿಸಿದ್ಲು.
ನಂತರ ಮೊದಲು ವಿಷ ತಾಗಿದ ಆ 10 ಸೈನಿಕರನ್ನ ಕರೆಸಿ ಅವರಿಗೆ ಆ ಔಷಧಿನ ಕುಡಿಸಿದ್ಲು. ಸ್ವಲ್ಪ ಸಮಯದ ನಂತರ ಅರುಂಧತಿ ಅದರಲ್ಲಿ ಒಬ್ಬನ್ನ ನಾಡಿ ಹಿಡಿದು ಪರೀಕ್ಷೆ ಮಾಡಿದ್ಲು. ಅಬ್ಬಾ, ಅಂತೂ ಔಷಧ ಪರಿಣಾಮ ಬೀರ್ತಾ ಇದೆ, ನಿನ್ನ ಮೈಯಲ್ಲಿದ್ದ ವಿಷ ಕೆಲಸ ಮಾಡೋದು ನಿಲ್ಲಿಸಿದೆ ಅಂತ ಅರುಂಧತಿ ನಿಟ್ಟುಸಿರು ಬಿಟ್ಲು. ಎಲ್ಲಾ ಸೈನಿಕರಿಗೂ ಅರುಂಧತಿ ಕೊನೆಗೂ ಆ ಕೆಟ್ಟ ವಿಷದಿಂದ ತಮ್ಮ ಪ್ರಾಣ ಉಳಿಸಿದ್ಲು ಅಂತ ತುಂಬಾ ಖುಷಿಯಾಯ್ತು. ಅವರೆಲ್ಲ ಅವಳಿಗೆ ಬಾಗಿ ನಮಸ್ಕಾರ ಮಾಡಿದ್ರು. ಸರಿ, ನೀವಿನ್ ಹೋಗಿ ಮುಂದಿನ ತಯಾರಿ ನೋಡ್ಕೊಳ್ಳಿ, ಹಾಗೆ ದಾಮೋದರನ್ನ ಇಲ್ಲಿ ಕಳಿಸಿ ಅಂತ ಅರುಂಧತಿ ಅವರಿಗೆ ಆದೇಶ ಕೊಟ್ಲು. ಅವ್ರು ಹೋಗಿದ ಕೆಲವೇ ನಿಮಿಷಕ್ಕೆ ದಾಮೋದರ ಬಂದ. ಅವನ್ ಬಂದಾಗ ಅರುಂಧತಿ ತುಂಬಾ ಸುಸ್ತಾಗಿ ಕಾಲು ಒತ್ಕೋತಾ ಕೂತಿದ್ಲು. ಮಿಂಚು ಕೂಡ ಅರುಂಧತಿಗೆ ಹೆಲ್ಪ್ ಮಾಡ್ತಿತ್ತು. ಅವಳ ಆ ಪರಿಸ್ಥಿತಿ ನೋಡಿ ಅವನಿಗೆ ಕಣ್ಣಲ್ಲಿ ನೀರು ಬಂತು. ಇಷ್ಟು ಚಿಕ್ಕ ಹುಡುಗಿ ನಮಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅಲ್ವಾ ಅಂತ ದಾಮೋದರ ಅನ್ಕೊಂಡ. ಒಂದು ಲೋಟ ನೀರು ತಗೊಂಡು ಅವಳಿಗೆ ಕೊಡ್ತಾ, ಹೇಳು ಅರುಂಧತಿ ಅಂದ. ಅವನು ನೀರು ಕೊಟ್ಟಾಗ್ಲೆ ಅರುಂಧತಿಗೆ ತಾನು ಬೆಳಗಿಂದ ರಾತ್ರಿವರೆಗೂ ಒಂದು ತೊಟ್ಟು ನೀರು ಕುಡಿದೇ ಕೆಲಸ ಮಾಡ್ತಾ ಇದ್ದೆ ಅನ್ನೋದು ನೆನಪಾಯ್ತು. ಅಂತೂ ಔಷಧಿ ಸಿಕ್ಕಿದ್ರಿಂದ ಅವಳಿಗೆ ತನಗೆ ಆಗ್ತಾ ಇದ್ದಿದ್ ಯಾವ ನೋವು ಗೊತ್ತಾಗ್ದಿದ್ದಷ್ಟು ಖುಷಿ ಆಗಿತ್ತು. ಅಷ್ಟು ನೀರನ್ನು ಒಂದೇ ಗುಡ್ಕಿಗೆ ಕುಡಿದು, ಕೊನೆಗೂ ನಾನ್ ಔಷಧಿ ಕಂಡುಹಿಡ್ದೆ ದಾಮೋದರ ಅಂತ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಹೇಳಿದ್ಲು. ಆದ್ರೆ ನಾನ್ ಆ ವಿಷದ ಮೂಲ ಕಂಡುಹಿಡಿಯೋದ್ರಲ್ಲಿ ಸೋತೋದೆ ಅರುಂಧತಿ ಅಂತ ದಾಮೋದರ ಹೇಳ್ದ. ಸ್ಫೋಟ ಆಗಿದ್ ವ್ಯಕ್ತಿಗಳೆಲ್ಲ ಮಾರು ವೇಷದಲ್ಲಿ ಇದ್ದಿದ್ರಿಂದ ಅವ್ರು ಯಾರು, ಎಲ್ಲಿಂದ ಬಂದ್ರು, ಯಾವಾಗ್ ಬಂದ್ರು ಅನ್ನೋ ಮಾಹಿತಿ ದಾಮೋದರಂಗೆ ಎಲ್ಲೂ ಸಿಕ್ಲಿಲ್ಲ. ಇರ್ಲಿ ಬಿಡು ದಾಮೋದರ, ಅವ್ರ ಮೈಯಲ್ಲಿ ವಿಷ ಇತ್ತು, ಅದಕ್ಕೆ ಅವರು ಸ್ಫೋಟ ಆದ್ರು ಅನ್ನೋದಷ್ಟೇ ಸಾಕು ಈಗ ಸದ್ಯಕ್ಕೆ. ನಾವ್ ಮೊದಲು ಈ ಔಷಧಿ ಎಲ್ರಿಗೂ ತಲುಪೋತರ ಮಾಡೋಣ, ಆಮೇಲೆ ನಮ್ಗೆ ಹೇಗೂ ಇದನ್ನ ಯಾರ್ ಮಾಡಿಸಿದ್ದು ಅಂತ ಗೊತ್ತು, ಅವರಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ ಅಂತ ಅಂದ್ಲು ಅರುಂಧತಿ. ದಾಮೋದರ ಅವಳ ಮುಖದಲ್ಲಿದ್ದ ಹೊಳಪನ್ನ ನೋಡ್ತಾ ಇದ್ದ. ಅವಳ ಮಾತು ಕೇಳಿ ಅವನಿಗೆ ಒಂದ್ಸಲ, ಇವಳು ನಿಜವಾಗ್ಲೂ ನಮ್ಮ ಅರುಂಧತಿನ, ಅಥವಾ ಇವಳ ದೇಹದಲ್ಲಿ ಬೇರೆ ಯಾವ್ದಾದ್ರೂ ಆತ್ಮ ಸೇರ್ಕೊಂಡಿದ್ಯಾ ಅಂತ ಅನ್ಕೊಂಡ. ಒಂದೇ ದಿನದಲ್ಲಿ ಅರುಂಧತಿ ಆರೋಹಿ ತಯಾರಿಸಿದ ವಿಷಕ್ಕೆ ಔಷಧಿ ಕಂಡುಹಿಡಿಯೋದ್ರಲ್ಲಿ ಯಶಸ್ವಿಯಾಗಿದ್ಲು. ದಾಮೋದರನ ಹತ್ರ, ಅಂತೂ ನಮ್ಮ ರಾಜ್ಯನ ಆವರಿಸ್ತಿರೋ ವಿಷನ ತಡೆಯೋಕೆ ಔಷಧಿ ತಯಾರಿಸಿದ್ದೀನಿ ದಾಮೋದರ, ಆದರೆ ನಮಗೆ ಎಷ್ಟು ಜನರಿಗೆ ವಿಷ ತಾಗಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ಈಗ ಎಲ್ರಿಗೂ ಸಾಕಾಗುವಷ್ಟು ಔಷಧ ಮಾಡೋ ವ್ಯವಸ್ಥೆ ಮಾಡಿದ್ದೀನಿ. ಮೊದಲು ಪಾಂಚಜನ್ಯ ಸೈನ್ಯ ಅದನ್ನು ತಗೊಂಡು ನಾ ಕೊಡೋ ವ್ಯವಸ್ಥೆ ಆಗಲಿ ಅಂತ ಹೇಳಿದ್ಲು. ನೀನ್ ಹೇಳಿದ್ಮೇಲೆ ಆ ಕೆಲ್ಸ ಆಯ್ತು ಅಂತ ಅನ್ಕೋ ಅರುಂಧಿ ಅಂದ ದಾಮೋದರ. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದೆಲ್ಲ ನಿಂಗ್ ಗೊತ್ತಲ್ವಾ, ನಾನ್ ಹೇಳ್ಬೇಕಾದ ಅವಶ್ಯಕತೆನೆ ಇಲ್ಲ, ನಿನ್ನ ಅನುಭವ ನನಗಿಂತ ಜಾಸ್ತಿ ಅಂದ್ಲು ಅರುಂಧತಿ. ನಿನ್ನ ಈ ನಂಬಿಕೆನ ನಾನ್ ಯಾವಾಗ್ಲೂ ಉಳಿಸ್ಕೋತೀನಿ ಅರುಂಧತಿ ಅಂತ ಹೇಳಿ ದಾಮೋದರ ತನ್ನ ಕೆಲ್ಸ ಶುರು ಮಾಡೋಕೆ ಹೋದ. ಮಾರನೇ ದಿನ ಆ ವಿಷ ತಾಗಿದ ಇನ್ನಷ್ಟು ಜನರಿಗೆ ಜ್ವರ ಬರೋಕೆ ಶುರುವಾಯ್ತು. ವೈದ್ಯರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇ ಇದ್ದಿದ್ರಿಂದ, ಇದ್ಯಾವ ತರ ಜ್ವರ ಅಂತ ಗೊತ್ತಾಗ್ದೆ ಜನ ಇನ್ನಷ್ಟು ಭಯ ಪಡ್ತಾ ಇದ್ರು. ಅಷ್ಟರಲ್ಲೇ ಒಂದು ಸಂದೇಶನ ಇಡೀ ಗಾಂಧಾರದ ಜನತೆಗೆ ಕಳಿಸಲಾಯಿತು. ಆ ಸಂದೇಶ ಓದ್ದೋರಿಗೆ ಕೇಳ್ದೋರಿಗೆ ಒಂದು ದೊಡ್ಡ ಶಾಕ್ ಆದಿತ್ತು. ಇನ್ನೂ ಎಲ್ಲ ಅಪರಾಧಿಗಳು ಸಿಕ್ಕಿಲ್ಲ, ಅವರು ಈಗ ತಮ್ಮ ಮುಂದಿನ ಯೋಜನೆ ಆರಂಭಿಸಿದ್ದಾರೆ. ಗಾಂಧಾರ ರಾಜ್ಯದ ತುಂಬಾ ವಿಷ ಹರಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿನ್ನೆ ಆದ ಸ್ಫೋಟಗಳು ಇದೇ ಉದ್ದೇಶಕ್ಕೆ ಆಗಿದ್ದು, ಆದ್ರೆ ಈಗ ಯುವರಾಜರು ಅದಕ್ಕೆ ಔಷಧಿ ಕೊಡ್ತಾರೆ ಅನ್ನೋದು ಆ ಸಂದೇಶದ ಸಾರಾಂಶ ಆಗಿತ್ತು. ಜನ ಅದನ್ನ ತಿಳಿದು ಒಂದ್ಸಲ ತಬ್ಬಿಬಾದ್ರು. ಇನ್ನು ಬುದ್ಧಿ ಕಲ್ಲಿದೇ ಇರೋ ಆ ಶತ್ರುಗಳಿಗೆ ಶಾಪ ಹಾಕೋಕೆ ಶುರು ಮಾಡಿದ್ರು. ತನ್ನ ಪರಿವಾರದವರಿಗೆ, ನೆಂಟರಿಗೆ ಆ ವಿಷದ ಪ್ರಭಾವದಿಂದ ಜ್ವರ ಬಂದಿದ್ದು ಅಂತ ಗೊತ್ತಾಗಿ ಜನರಿಗೆ ಇನ್ನಷ್ಟು ಸಿಟ್ಟು ಬಂತು. ಜನರು ಹೀಗೆ ಅಪರಾಧಿಗಳನ್ನ ಬೈತಾ ಇದ್ದಾಗಲೇ ಜಯದೇವ ಅವರ ಮಧ್ಯ ಬಂದು ಪಾಂಚಜನ್ಯ ಸೈನಿಕರ ಜೊತೆ ಔಷಧಿ ಹಂಚೋಕೆ ಶುರು ಮಾಡ್ದ. ಎಲ್ರಿಗೂ ಒಂದೊಂದು ಚಿಕ್ಕ ಚಿಕ್ಕ ಗಾಜಿನ ಬಾಟ್ಲಿಲಿ ಔಷಧನ ಕೊಡ್ಲಾಗಿತ್ತು. ಆ ಔಷಧಿನ ವಿಷ ಸೇರಿದವರು ತಗೊಂಡ್ರೆ ಆ ವಿಷ ಕೆಲಸ ಮಾಡೋದು ನಿಲ್ಲಿಸ್ತಿತ್ತು, ವಿಷ ಸೇರದೇ ಇದ್ದವರು ತಗೊಂಡ್ರೆ ಅವರಿಗೆ ಅದಾದ್ಮೇಲೆ ಯಾವ ವಿಷನೂ ತಾಕ್ತಾ ಇರಲಿಲ್ಲ. ಸಾವಿರ ಸಾವಿರ ಪಾಂಚಜನ್ಯ ಸೈನಿಕರು ಮೊದಲು ತಾವು ಔಷಧ ತಗೊಂಡು ನಂತರ ಎಲ್ಲ ಜನರಿಗೂ ಔಷಧಿ ಕೊಡೋದ್ರಲ್ಲಿ ತೊಡಗಿದ್ರು.
ವಿಷ ಮೈ ಸೇರಿ ಜ್ವರ ಬಂದವರೆಲ್ಲ ಕೆಲವೇ ಗಂಟೆಲಿ ಆ ಔಷಧಿ ತಗೊಂಡು ಹುಷಾರಾಗ್ತಾ ಇದ್ರು. ಅರ್ಧ ದಿನದೊಳಗೆ ರಾಜ್ಯದ ಜನರೆಲ್ಲ ಜಯದೇವನ ಗುಣದ ಬಗ್ಗೆ ಹೊಗಳೋಕೆ ಶುರು ಮಾಡಿದ್ರು. ರಾಜನು ಏನಾಗ್ತಿದೆ ಅಂತ ನೋಡದೇ ಇರೋಂತಹ ಸಮಯದಲ್ಲಿ ಜಯದೇವ ಜನರ ಮಧ್ಯ ಬಂದು ಹೀಗೆ ಸಹಾಯ ಮಾಡ್ತಿರೋದನ್ನ ನೋಡಿ ಅವರಿಗೆಲ್ಲ ಅವನ ಮೇಲಿದ್ದ ಗೌರವ ತುಂಬಾ ಹೆಚ್ಚಾಯಿತು. ಅಲ್ಲದೆ ಪಾಂಚಜನ್ಯ ಸೈನ್ಯದವರು ಬರೀ ರಾಜ್ಯದ ಮೇಲೆ ಮುದ್ಕೆ ಹಾಕೋಕೆ ಬಂದಿದ್ದಾರೆ ಅಂತ ಜನ ತಿಳಿದಿದ್ರು. ಈಗ ಅವರು ಇಷ್ಟೊಂದು ಸಹಾಯ ಮಾಡ್ತಿರೋದನ್ನ ನೋಡಿ ಜನರಿಗೆ ಅವ್ರ ಮೇಲಿನ ಗೌರವ, ಸೂರ್ಯವಂಶಿ ಪರಿವಾರದ ಮೇಲಿನ ಪ್ರೀತಿ ಎಲ್ಲ ಜಾಸ್ತಿ ಆಯಿತು. ಆರೋಹಿ ಇಡೀ ಗಾಂಧಾರ ರಾಜನ ನಾಶ ಮಾಡೋಕೆ ಅಂತ ಮಾಡಿದ ಪ್ಲಾನ್ ಫ್ಲಾಪ್ ಆಗಿತ್ತು. ಈಗ ಅರುಂಧತಿ ಬುದ್ಧಿವಂತಿಗೆ, ಸಮಯ ಪ್ರಜ್ಞೆಯಿಂದ ಅರುಂಧತಿಗೆ, ಅವಳ ಸೂರ್ಯವಂಶಿ ಕುಟುಂಬಕ್ಕೆ, ಪಾಂಚಜನ್ಯ ಸೈನ್ಯಕ್ಕೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಜಯದೇವಂಗೆ ಒಳ್ಳೆ ಹೆಸರು ತಂದುಕೊಟ್ಟಿತ್ತು. ಅರುಂಧತಿ ಇಷ್ಟು ದಿನ ಜಯದೇವನ್ನ ಜನರ ಕಣ್ಣಲ್ಲಿ ಹೇಗೆ ಯೋಗ್ಯ ರಾಜ ಅಂತ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಆದ್ರೆ ಆರೋಹಿ ಅವಳಿಗೆ ಇಂಥದ್ದೊಂದು ದಾರಿನ ತೋರಿಸಿದ್ಲು. ವಿಷದ ಬಗ್ಗೆ ಸಂದೇಶ ಹೋಗಿದ್ದು, ಜನರು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದು, ಜಯದೇವ ಬಂದು ಔಷಧಿ ಕೊಟ್ಟಿದ್ದು, ಇವೆಲ್ಲ ಎಷ್ಟು ಬೇಗ ಬೇಗ ಆಗ್ತಾ ಇತ್ತು ಅಂದ್ರೆ ಅರಮನೆಗೆ ವಿಷ ತಲುಪಿಸೋ ಕೆಲಸಕ್ಕೆ ಯಾರೂ ಹೋಗೇ ಇರಲಿಲ್ಲ. ರಾಜ್ಯದಲ್ಲಿ ಏನು ವಿಷ ತಾಗ್ಬಿಡುತ್ತೇನೋ ಅಂತ ಅರಮನೆಯ ಯಾವ ಸೈನಿಕರು ಕೂಡ ಅರಮನೆ ಬಿಟ್ಟು ಹೊರಗ್ ಬರಲಿಲ್ಲ. ಅವರಲ್ಲಿ ಔಷಧ ತಗೊಂಡು ಬೆಚ್ಚಗೆ ಕೂತಿದ್ರು. ಇಲ್ಲಿ ಬ್ಲಾಸ್ಟ್ ಆದ 50 ಜನರನ್ನ ಬಿಟ್ರೆ ಇನ್ಯಾರೂ ಸತ್ತಿರಲಿಲ್ಲ. ಎಲ್ಲರೂ ಸರಿಯಾದ ಸಮಯಕ್ಕೆ ಔಷಧಿ ತಗೊಂಡು ಆ ವಿಷದಿಂದ ಪಾರಾದ್ರು. ಅರುಂಧತಿ ಮತ್ತೆ ಜಯದೇವನ ಆದೇಶದಂತೆ ಸೈನಿಕರು ಸ್ಫೋಟಗೊಂಡ 50 ಜನ ಯಾರು ಅಂತ ಕಂಡುಹಿಡಿಯೋಕೆ ವಿಚಾರಣೆಗಳು ಶುರುವಾದ್ವು. ಅವರ ಇಡೀ ದೇಹನೇ ಸ್ಫೋಟ ಆಗಿದ್ರಿಂದ ಮತ್ತು ಅವರು ಒಂದು ಕೋಣೆಯಲ್ಲಿ ಮಾರುವೇಷದಲ್ಲಿ ಇದ್ದಿದ್ರಿಂದ ಅವರ ಗುರುತು ಪರಿಚಯ ಯಾರಿಗೂ ಇರಲಿಲ್ಲ. ಆದ್ರಿಂದ ವಿಚಾರಣೆ ಮಾಡಿ ಯಾವ ಉಪಯೋಗ ಇಲ್ಲ ಅಂತ ಸೈನಿಕರು ಯಾರ್ದಾದ್ರೂ ಮನೆಯಲ್ಲಿ ಅವರ ಕುಟುಂಬ ಸದಸ್ಯರು ಯಾರಾದರೂ ಕಾಣೆ ಆಗಿದಾರ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು. ಕಾಣೆಯಾಗಿರೋ ಎಲ್ಲ ವ್ಯಕ್ತಿಗಳಲ್ಲಿ ಸಾಮಾನ್ಯವಾದ ಅಂಶ ಏನಾದರೂ ಇದ್ರೆ ಅವ್ರು ಯಾರಾಗಿದ್ರು ಅಂತ ಕಂಡುಹಿಡಿಯೋದು ಸುಲಭ ಅಂತ ಅವರು ಯೋಚನೆ ಮಾಡ್ತಾ ಇದ್ರು. ಸೂರ್ಯವಂಶಿ ಭವನದಲ್ಲಿ ಅರುಂಧತಿ ಇನ್ನೂ ಯಾವ್ದ್ಯಾವುದೋ ಔಷಧಗಳನ್ನ ತಯಾರಿಸೋದಲ್ಲಿ ಬ್ಯುಸಿ ಆಗಿದ್ಲು. ಭರತ ಅವಳನ್ನ ನೋಡೋಕೆ ಅಂತ ಅವಳ ಪ್ರಯೋಗಶಾಲೆಗೆ ಬಂದ. ಅರುಂಧತಿ, ಈಗ ವಿಷ ಹರಡೋ ಹಾಗೆ ಮಾಡಿದ್ದು, ಅಭಿನವ್ ಮೇಲೆ ದಾಳಿ ಮಾಡಿದ್ದು ಒಂದೇ ಅಪರಾಧಿಗಳು ಅನ್ನೋ ಸಂದೇಶ ಜನರಿಗೆಲ್ಲ ತಲುಪೋ ಹಾಗೆ ಮಾಡಿದೆ, ಅದ್ರ ಹಿಂದೆ ಏನು ಉದ್ದೇಶ ಇದೆ ಅಂತ ಕೇಳ್ದ ಭರತ. ಅವನಿಗಂತೂ ಇತ್ತೀಚೆಗೆ ಅರುಂಧತಿ ಯಾವಾಗ ಏನು ಯೋಚನೆ ಮಾಡ್ತಾಳೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಅವಳು ಮನ್ಸು ಮಾಡಿದ್ರೆ ಈ ವಿಷಯನ ಇಲ್ಲಿಗೆ ನಿಲ್ಲಿಸ್ಬೋದಿತ್ತು. ಯಾಕಂದ್ರೆ ವಿಷಕ್ಕೆ ಔಷಧಿ ಕೊಟ್ಟು ಪಾಂಚಜನ್ಯ ಸೈನ್ಯ, ಜಯದೇವ ಎಲ್ಲರೂ ಹೆಸರು ಪಡ್ಕೊಂಡಿದ್ರು. ಆದ್ರೆ ಅರುಂಧತಿ ವಿಷಯನ ಇಲ್ಲಿಗೆ ನಿಲ್ಸೋಕೆ ರೆಡಿ ಇರಲಿಲ್ಲ. ಅವಳಿನ್ನೂ ಏನ್ ಮಾಡೋಕೆ ಹೊರಟಿದಾಳೆ ಅನ್ನೋದು ಮಾತ್ರ ಭರತನ್ನು ಸೇರಿ ಯಾರಿಗೂ ಗೊತ್ತಿರಲಿಲ್ಲ. ಇನ್ನೂ ಏನೇನ್ ಪ್ಲಾನ್ ಮಾಡ್ತಿದ್ದಾಳೆ, ಯಾರನ್ನ ಬಲಿ ತಗೊಳ್ಳೋ ಯೋಜನೆಯಲ್ಲಿ ಅರುಂಧತಿ ಇದ್ದಾಳೆ ಅನ್ನೋದು ಯಾವಾಗ್ಲೂ ರಹಸ್ಯವಾಗೇ ಇರ್ತಿತ್ತು. ಅರುಂಧತಿ ಇನ್ನೂ ತನ್ನ ಔಷಧಿ ಯೋಚನೆಯಲ್ಲೇ ಮುಳುಗಿದ್ಲು. ಯಾವುದೋ ಮೂಲಿಕೆಯಿಂದ ಕಷಾಯ ಮಾಡ್ತಾ ಭರತನ ಹತ್ರ, ಯಾಕಂದ್ರೆ ಚಿಕ್ಕಪ್ಪ ನಾವು ಮುಚ್ಚಿಟ್ಟ ವಿಷಯಗಳು ಆಮೇಲೆ ತೆರೀಬೋದು ಅಂತ ಅಂದ್ಲು. ಭರತಂಗೆ ಅವಳು ಏನಂದ್ಲು ಅಂತ ನಿಜವಾಗ್ಲೂ ಅರ್ಥ ಆಗ್ಲಿಲ್ಲ. ಆದ್ರೆ ಅವಳು ಆ 50 ವ್ಯಕ್ತಿಗಳು ಯಾರಂತ ಹೇಗ್ ಕಂಡಿಡ್ತಾಳೆ ಅನ್ನೋದು ಗೊತ್ತಾಗ್ಲಿಲ್ಲ. ಅಷ್ಟು ದೊಡ್ಡ ರಾಜ್ಯದಲ್ಲಿ ಕಾಣೆಯಾದವರ ಸಂಖ್ಯೆನೂ ಜಾಸ್ತಿನೇ ಇರ್ತಿತ್ತು. ಹಾಗಾಗಿ ಆ ರೀತಿಲಿ ಕಂಡುಹಿಡಿಯೋದು ಕಷ್ಟನೇ ಆಗಿತ್ತು. ಒಟ್ನಲ್ಲಿ ಅವನಿಗೆ ಏನೂ ತೋಚದೆ ಸುಮ್ಮನಾದ. ಭರತನ ಮನಸ್ಸಲ್ಲಿ ಇದ್ದಿದ್ದ ಯೋಚನೆನ ಅವನು ಅರುಂಧತಿಗೆ ಹೇಳೋದಕ್ಕೂ ಮೊದಲೇ ಅರ್ಥ ಆಯ್ತೇನೋ ಅನ್ನೋ ಥರ ಅರುಂಧತಿ ಮಾತಾಡಿ, ಮೊದಲಾಗಿದ್ರೆ ಹೇಳ್ಬೋದಿತ್ತು ಚಿಕ್ಕಪ್ಪ, ಆದರೆ ಈಗ ಹಾಗಲ್ಲ. ರಾಜ್ಯದಲ್ಲಿ ವಿಷ ಹರಡೋಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಎಲ್ಲರೂ ಮೊದಲು ಅವರವರ ಪರಿವಾರದ ಬಗ್ಗೆ ಯೋಚನೆ ಮಾಡ್ತಾರೆ. ಯಾರಾದರೂ ಕಾಣೆಯಾದರೆ ತಕ್ಷಣ ದೂರು ಕೊಡ್ತಾರೆ, ಅದು ಅರಮನೆ ಸೈನಿಕರಾಗಿದ್ರೂ ಕೂಡ. ಹಾಗಾಗಿ ಆದಷ್ಟು ಬೇಗ ಅವರೆಲ್ಲ ಯಾರು ಅನ್ನೋದು ಗೊತ್ತಾಗುತ್ತೆ ನಮಗೆ ಅಂದ್ಲು. ಅರುಂಧತಿ ಆ ವ್ಯಕ್ತಿಗಳ ಮಾಹಿತಿ ಸಿಕ್ಕೇ ಸಿಗುತ್ತೆ ಅಂತ ಅಷ್ಟು ಖಚಿತವಾಗಿ ಹೇಳಿದ್ ನೋಡಿ ಭರತಂಗೆ ಒಂದ್ಸಲ ಶಾಕ್ ಆಯಿತು. ಎಷ್ಟು ಸರಿಯಾಗಿ ಲೆಕ್ಕಾಚಾರ ಮಾಡ್ತಾಳೆ ಇವಳು ಅಂತ ಅವನಿಗೆ ಹೆಮ್ಮೆ ಕೂಡ ಆಯಿತು. ಅವರು ಅರಮನೆ ಸೈನಿಕರಾಗಿರ್ಬೋದು ಅಂತ ನಿನಗನ್ಸುತ್ತಾ? ಇಂಥ ಕೆಲಸಕ್ಕೆ ಸೈನಿಕರನ್ನ ಬಲಿ ಕೊಡ್ತಾರಾ? ಅವ್ರ ಹತ್ರ ಈಗ ಇರೋದೇ ಕಡಿಮೆ ಸೈನಿಕರು, ಅಂಥದ್ರಲ್ಲಿ ಹೀಗೆ ವಿಷ ಕೊಟ್ಟು ಕಳಿಸೋದು ಅವರಿಗೆ ನಷ್ಟ ಆಗಲ್ವಾ ಅಂತ ಭರತಂಗೆ ಪ್ರಶ್ನೆ ಬಂತು.
ಅರುಂಧತಿ ಹೇಳೋದು ಸರಿಯಾಗೇ ಇತ್ತು. ವಿಷ ಎಲ್ಲ ಕಡೆ ಹರಡಿದೆ ಅಂತ ಎಲ್ರಿಗೂ ತಮ್ಮ ತಮ್ಮ ಪರಿವಾರದ ಬಗ್ಗೆ ಭಯ ಆಗ್ತಾ ಇತ್ತು. ಅದರಲ್ಲೂ ಅರಮನೆಯಲ್ಲಿ ಇದ್ದವ್ರಿಗೆ ದಾಮೋದರ ಔಷಧಿ ಕೊಡೋದು ಬೇಡ ಅಂತ ಆಜ್ಞೆ ಮಾಡಿದ್ಕೆ ಯಾರೂ ಕೂಡ ಆ ಕಡೆ ಹೋಗಿರಲಿಲ್ಲ. ಅಲ್ಲಿ ಸೈನಿಕರು ತಮ್ಮ ಕುಟುಂಬದವರ ಆರೋಗ್ಯದ ಬಗ್ಗೆ ಖಂಡಿತ ವಿಚಾರಿಸ್ತಾರೆ ಅನ್ನೋದು ಅವಳಿಗೆ ಗೊತ್ತಿತ್ತು. ಆ ವಿಷಯದಲ್ಲಿ ಜನ ಅವರಾಗೆ ಅರುಂಧತಿ ಹತ್ರ ಬರ್ತಾರೆ ಅನ್ನೋದು ಅವಳಿಗೆ ಗೊತ್ತಿತ್ತು. ಇಂಥ ದೊಡ್ಡ ಕೆಲಸಕ್ಕೆ ಅವರು ಸಾಮಾನ್ಯ ಜನರನ್ನ ಬಳಸ್ಕೊಳ್ಳೋದಿಲ್ಲ ಚಿಕ್ಕಪ್ಪ. ಸೈನಿಕರು ಎಷ್ಟೇ ಕಡಿಮೆ ಇದ್ರು, ಇಡೀ ಪಾಂಚಜನ್ಯ ಸೈನ್ಯ ಸತ್ತ ಮೇಲೆ ಸೈನಿಕರು ಯಾಕೆ ಬೇಕು ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ ಅಷ್ಟೇ ಅಂದ್ಲು ಅರುಂಧತಿ. ಅಷ್ಟಕ್ಕೂ ಸಾಮಾನ್ಯ ಜನರನ್ನ ಬಳಸಿ ಒಂದು ವೇಳೆ ಆ ವಿಷಯ ಒಬ್ರಿಂದ ಒಬ್ರಿಗೆ ಗೊತ್ತಾಗಿದ್ರೆ ಆಮೇಲೆ ಜನ ಅಮಾತಿನ ವಿರುದ್ಧ ತಿರುಗಿ ಬೀಳ್ತಿದ್ರು. ಇಂಥ ರಿಸ್ಕ್ ಅವರು ತಗೋತಾ ಇರಲಿಲ್ಲ. ಅದೂ ಅಲ್ಲದೆ ಈ ವಿಷಯನ ನೇರವಾಗಿ ಮೊದಲು ತಗೊಳ್ಳೋಕೆ ಸ್ವಲ್ಪ ಬಲವಾದ ಸಾಲಭಂಜಕ ಶಕ್ತಿ ಇರೋರೇ ಬೇಕು, ಇಲ್ಲ ಅಂದ್ರೆ ಅದು ಇಷ್ಟು ಪರಿಣಾಮಕಾರಿಯಾಗಿ ಹರಡ್ತಾ ಇರಲಿಲ್ಲ. ಹಾಗಾಗಿ ಈ ಎಲ್ಲ ಕಾರಣದಿಂದ ಅವರು ಈ ಯೋಜನೆಗೆ ತಮ್ಮ ಸೈನಿಕರನ್ನೇ ಬಳಸ್ಕೊಂಡಿದ್ದು ಅಂತ ಅರುಂಧತಿಗೆ ಖಚಿತವಾಗಿ ಗೊತ್ತಿತ್ತು. ಆದ್ರೆ ಅದ್ರ ಬಗ್ಗೆ ಯಾವ ಸಾಕ್ಷಿನೂ ಇರಲಿಲ್ಲ. ಆದ್ರೆ ಈ ಜನರ ಮೇಲೆಲ್ಲ ವಿಷ ಹಾಕೋ ಪ್ರಯತ್ನ ಅರಮನೆಯಿಂದ ಆಗಿದ್ದು ಅಂತ ಜನರಿಗೇನಾದ್ರೂ ಗೊತ್ತಾದ್ರೆ? ಭರತ ಜನರ ಮನಸ್ಸಲ್ಲಿ ಮಹಾರಾಜ ಅಮಾತಿನ ಬಗ್ಗೆ ಎಷ್ಟು ಕೋಪ ಮೂಡುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ತಾವು ಇಷ್ಟು ದಿನ ಕೈಮುಗ್ದು ಜೈಕಾರ ಕೂಗಿದ ಆ ರಾಜಾನೆ ಪ್ರಜೆಗಳನ್ನ ಸಾಯಿಸೋಕೆ ಅನುಮತಿ ಕೊಟ್ಟ ಅಂತ ಎಲ್ರಿಗೂ ಒಂದ್ ವೇಳೆ ಗೊತ್ತಾಗಿದ್ರೆ ಅವನು ಪದವಿ ತ್ಯಾಗ ಮಾಡಿ ತಲೆಮರೆಸ್ಕೊಳ್ಳೋವರೆಗೂ ಜನ ಅವನನ್ನ ಬಿಡಲ್ಲ ಅಂತ ಭರತಂಗೆ ಅನ್ನಿಸ್ತು. ನೀನು ಜನರ ಸಿಟ್ಟನ್ನ ಅಮಾತಿನ ವಿರುದ್ಧ ಬಳಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ ಅಂತ ಭರತ ಅರುಂಧತಿನ ಅನುಮಾನದಲ್ಲಿ ಕೇಳ್ದ. ಅರುಂಧತಿ ಇಲ್ಲ ಅನ್ನೋ ಹಾಗೆ ತಲೆ ಅಲ್ಲಾಡ್ಸಿದ್ಲು. ನಮ್ಮ ದ್ವೇಷನ ನಾವೇ ತೀರಿಸ್ಕೋಬೇಕು ಚಿಕ್ಕಪ್ಪ, ಅದಕ್ಕೆ ಬೇರೆಯವರ ಸಹಾಯ ಬೇಡ ನಮಗೆ. ಬೇರೆಯವರು ನಮ್ಮ ಕೆಲಸ ಮಾಡಿದ್ರೆ ನಮಗೆ ಅದರ ಸಮಾಧಾನ ಸಿಗಲ್ಲ ಅಲ್ವಾ ಅಂದ್ಲು ಅರುಂಧತಿ. ಅವಳ ಆ ಮಾತು ಕೇಳಿ ಭರತಂಗೆ ಮೈ ಜುಮ್ ಅಂತು. ಅರುಂಧತಿ ಇಂಥ ದ್ವೇಷ ಸಿಟ್ಟಿನ ಬಗ್ಗೆ ಎಲ್ಲ ಮಾತಾಡ್ತಾಳೆ ಅಂತ ಅವನು ಅನ್ಕೊಂಡಿರ್ಲಿಲ್ಲ. ಇದೊಂಥರ ವಿಚಿತ್ರ ಅಂತಾನೂ ಅನ್ನಿಸ್ತಿತ್ತು ಅವನಿಗೆ. ಏನೇ ಆದರೂ ಅರುಂಧತಿ ಹತ್ರ ದ್ವೇಷ ಕಟ್ಕೊಂಡವರು ಉಳಿಯೋ ಚಾನ್ಸ್ ಅಂತೂ ಇಲ್ಲ ಅನ್ನೋದು ಅವನಿಗೆ ಅವತ್ತು ಅವಳ ಕಣ್ಣೋಡಿನೇ ಗೊತ್ತಾಯ್ತು. ನೀನು ಈ ವಿಷ ಆರೋಹಿ ಮಾಡಿದ್ದು ಅಂತ ಹೇಳ್ದೆ ಅಲ್ವಾ ಮಗಳೇ, ಅವಳು ಹೊಟ್ಟೆ ಕಿಚ್ಚಿಗೋಸ್ಕರ ಏನೋ ಮಾಡಿರ್ಬೋದು, ಆದರೆ ಅವಳ ಹಿಂದೆ ಆ ಜಗನ್ನಾಥ ವೈದ್ಯರ ಬೆಂಬಲ ಇದೆ. ಆರೋಹಿಗೇನಾದರೂ ಮಾಡಿದ್ರೆ ಅವ್ರನ್ನ ಎದುರು ಹಾಕೊಂಡು ಹಂಗೆ ಆಗುತ್ತೆ. ನಿಂಗೆ ಜಗನ್ನಾಥ ವೈದ್ಯರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಅವನು ಸಾಮಾನ್ಯದ ವ್ಯಕ್ತಿ ಅಲ್ಲ, ಅವನಿಗೆ ತುಂಬಾ ರಾಜರ ಪರಿಚಯ ಇದೆ. ಅವನು ಅದನ್ನೆಲ್ಲ ಬಳಸ್ಕೊಂಡು ಏನ್ ಬೇಕಾದ್ರೂ ಮಾಡ್ತಾನೆ. ನಿಂಗೆ ಅಮಾತ್ಯನ್ ಮೇಲೆ ಕೋಪ ಇದ್ರೆ ನೀನು ಜಯದೇವನ್ನ ಮುಂದಿಟ್ಕೊಂಡು ಏನಾದ್ರೂ ಮಾಡು, ಆದ್ರೆ ಆರೋಹಿ ತಂಟೆಗೆ ಹೋಗೋದು ಬೇಡ ಅನ್ಸುತ್ತೆ ನಂಗೆ ಅಂದ ಭರತ. ಅರುಂಧತಿ ಆ ವಿಷಯದ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡಿದ್ಲು. ಅವಳು ಜಗನ್ನಾಥ ವೈದ್ಯರ ಬಗ್ಗೆ ತುಂಬಾ ಕೇಳಿದ್ಲು, ಅವರಿಗೆ ಒಳ್ಳೆ ಹೆಸರಿತ್ತು. ಅವರ ಔಷಧಿ ಏನು ಎಲ್ಲರೂ ಹೇಳುವಷ್ಟು ವಿಶೇಷವಾದಾಗಿರ್ಲಿಲ್ಲ, ಯಾಕಂದ್ರೆ ಅರುಂಧತಿ ಒಂದ್ಸಲ ಅವ್ರು ಮಾಡಿದ ಔಷಧಿನ ಆರಾಮಾಗೆ ಮಾಡಿದ್ಲು. ಈಗ್ಲೂ ಅವರು ಮಾಡೋ ವಿಷಕ್ಕೆ ಔಷಧಿ ಕಂಡುಹಿಡಿದಿದ್ಲು. ಆದ್ರೆ ಅವರ ಮೇಲೆ ಜನ ಇಟ್ಟಿದ್ದ ನಂಬಿಕೆ ಗೌರವ ಅವರ ದೊಡ್ಡ ಶಕ್ತಿಯಾಗಿತ್ತು. ಜಗನ್ನಾಥ ವೈದ್ಯರು ಅಂದ್ರೆ ಯಾವ ಕಾಯಿಲೆ ಬೇಕಾದ್ರೂ ಗುಣ ಮಾಡೋ ದೇವ್ರು ಅನ್ನೋ ಮಟ್ಟಿಗೆ ಜನ ಅವರನ್ನ ನಂಬಿದ್ರು. ಅವರ ಔಷಧಿಯಿಂದ ತುಂಬಾ ದೊಡ್ಡ ದೊಡ್ಡ ರಾಜ ಮಹಾರಾಜರೆಲ್ಲ ಏನೇನೋ ಕಾಯಿಲೆಗಳಿಂದ ಹುಷಾರಾಗಿದ್ರಿಂದ ಅವರ ಬಗ್ಗೆ ಎಲ್ರಿಗೂ ಅಷ್ಟೇ ಗೌರವ ಇತ್ತು. ಅವರು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಅರುಂಧತಿಗೂ ಗೊತ್ತಿತ್ತು. ಇಂಥ ಟೈಮಲ್ಲಿ ಜಗನ್ನಾಥ ವೈದ್ಯ ಸೂರ್ಯವಂಶಿ ಪರಿವಾರದ ವಿರುದ್ಧ ತಿರುಗಿಬಿದ್ರೆ ಕಷ್ಟ ಆಗುತ್ತೆ ಅನ್ನೋದು ಅವಳಿಗೆ ಗೊತ್ತಿತ್ತು. ಇದನ್ನೆಲ್ಲ ನೆನ್ಪಿಟ್ಕೊಂಡು ಅವಳು ಏನಾದರೂ ಬೇರೆ ದಾರಿ ಹುಡುಕ್ಬೇಕಿತ್ತು.